ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯಲ್ಲಿ ಒಂದು ಹೊಸ ಕಾರ್ಯಕ್ರಮವನ್ನು ಈಗಾಗಲೇ ಆರಂಭ ಮಾಡಿದ್ದೀವಿ, ಸಾಧಕರ ಸನ್ನಿಧಿ. ಆ ಒಂದು ಸರಣಿಯಲ್ಲಿ ಮೊದಲ ಸಂಚಿಕೆಯಾಗಿ ಚಲನಚಿತ್ರರಂಗದ ಅತಿದೊಡ್ಡ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು 2021 ಸಾಲಿಗೆ ಪಡೆದಿರುವಂಥ ವಹಿದಾ ರೆಹಮಾನ್ ಅವರನ್ನು ಕುರಿತಂತೆ ಈಗಾಗಲೇ ಮೂಡಿ ಬಂದಿದೆ. ನೀವೆಲ್ಲರೂ ಅದನ್ನು ಪ್ರೋತ್ಸಾಹಿಸಿದ್ದೀರಿ. ಈಗ ಸಾಹಿತ್ಯ ಕ್ಷೇತ್ರದ ಅತಿದೊಡ್ಡ ಪ್ರಶಸ್ತಿಗಳಲ್ಲಿ ಒಂದಾಗಿರುವಂಥ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿರುವ ಮೊದಲ ಕನ್ನಡಿಗರು SL ಭೈರಪ್ಪನವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. ಈಗ SL ಭೈರಪ್ಪನವರ ಬಗ್ಗೆ ಮಾತಾಡುವಂಥ ಒಂದು ಸಂದರ್ಭ ಯಾಕೆ ಬಂದಿದೆ ಅಂದರೆ, ಅವರ ಅತ್ಯಂತ ಮಹತ್ವಾಕಾಂಕ್ಷೆಯ ಒಂದು ಕೃತಿ, ಕನ್ನಡದ ಒಂದು ಮಹತ್ವದ ಕೃತಿ ಪರ್ವ ಇವತ್ತು ಬೆಳ್ಳಿ ತೆರೆಯ ಮೇಲೆ ಸಿನಿಮಾ ಆಗಿ ಮೂಡಿ ಬರುವಂಥ ಒಂದು ಪ್ರಕಟಣೆ ಹೊರಬಿದ್ದಿದೆ. ಆ ಹಿನ್ನೆಲೆಯಲ್ಲಿ ಭೈರಪ್ಪನವರನ್ನು ಕುರಿತಂತೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ಎಷ್ಟೋ ಜನ ಸಾಹಿತ್ಯ ಪ್ರಶಸ್ತಿ ಅಂದಾಗ ಜ್ಞಾನಪೀಠ ಪ್ರಶಸ್ತಿಯೇ ದೊಡ್ಡದು ಅಂತ ಹೇಳ್ತಾರೆ, ಇನ್ನು ಕೆಲವರು ಇಲ್ಲ ಸರಸ್ವತಿ ಸಮ್ಮಾನ್ ದೊಡ್ಡದು ಅಂತ ಹೇಳ್ತಾರೆ. ವಾಸ್ತವವಾಗಿ ಎಷ್ಟೋ ಜನಕ್ಕೆ ಈ ಪ್ರಶಸ್ತಿಗಳನ್ನು ಯಾರು ಕೊಡಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಎಷ್ಟೋ ಜನ ಇದು ಸರ್ಕಾರ ಕೊಡುವಂಥ ಪ್ರಶಸ್ತಿ, ಸರ್ಕಾರ ತಮ್ಮ ಬೆಂಬಲಿಗರಿಗೆ ತಮ್ಮ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳುವವರಿಗೆ ಈ ಪ್ರಶಸ್ತಿಗಳನ್ನು ಕೊಡ್ತಾರೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಕೂಡ ನಮ್ಮಲ್ಲಿದೆ. ಈ ಎರಡೂ ಪ್ರಶಸ್ತಿಗಳನ್ನು ಕುರಿತಂತೆ ಒಂದು ಪ್ರತ್ಯೇಕವಾದ ಸಂಚಿಕೆಯನ್ನು ನಾವು ಮುಂದೆ ಮಾಡ್ತೀವಿ. ಈಗ ಇಲ್ಲಿ ಸೂಕ್ಷ್ಮವಾಗಿ ಹೇಳೋದಾದರೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡೋದು ಜೈನ್ ಸಮುದಾಯದ ಒಂದು ಖಾಸಗಿ ಸಂಸ್ಥೆ, ಅದೇ ರೀತಿಯಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಕೊಡೋದು ಬಿರ್ಲಾ ಪ್ರತಿಷ್ಠಾನದ ಒಂದು ಕೆಲಸ. ಇವತ್ತು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ಜೊತೆಗೆ 15 ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಕಾಲಕಾಲಕ್ಕೆ ಆ ಬಹುಮಾನದ ಮೊತ್ತ ಬದಲಾಗ್ತಾ ಬಂದು ಇವತ್ತು ಆ ಹಂತಕ್ಕೆ ಬಂದಿದೆ. ನೋಡಿ, ಜ್ಞಾನಪೀಠ ಪ್ರಶಸ್ತಿಯನ್ನು ಮೊದಲೆಲ್ಲ ಒಬ್ಬ ಸಾಹಿತಿಯ ಆ ವರ್ಷದ ಒಂದು ಕೃತಿಗೆ ಕೊಡ್ತಾ ಇದ್ದರು. ಭಾರತದ 22 ಭಾಷೆಗಳಲ್ಲಿ ಪ್ರಕಟವಾಗಿರುವಂಥ ಆ ವರ್ಷದ ಒಂದು ಕೃತಿಗೆ ಕೊಡ್ತಾ ಇದ್ದರು. ಮುಂದೆ ಒಂದು ಕೃತಿಗೆ ಕೊಡೋದು ಸರಿಯಲ್ಲ ಅಂದಾಗ ಅವರ ಒಟ್ಟಾರೆ ಸಾಧನೆಯನ್ನು ಗಮನಿಸಿ ವರ್ಷಕ್ಕೆ ಒಬ್ಬರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಒಂದು ನಿರ್ಧಾರ ಪ್ರಕಟವಾಯಿತು. ಆದರೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಇದೆಯಲ್ಲ, ಇದು ಭಾರತದ 22 ಭಾಷೆಗಳಲ್ಲಿ ಕಳೆದ 10 ವರ್ಷಗಳಲ್ಲಿ ಪ್ರಕಟವಾಗಿರುವಂಥ ಅತ್ಯುತ್ತಮವಾದ ಒಂದು ಕಾದಂಬರಿಗೆ ಕೊಡುವಂಥ ಒಂದು ಪ್ರಶಸ್ತಿ. 2010 ಮೊದಲ ಬಾರಿಗೆ ಕನ್ನಡಕ್ಕೆ ಈ ಪ್ರಶಸ್ತಿ ಒಲಿದು ಬರುತ್ತೆ. SL ಭೈರಪ್ಪನವರ ಮಂದ್ರ ಕಾದಂಬರಿಗೆ ಆ ಪ್ರಶಸ್ತಿ ಒಲಿದು ಬರುತ್ತೆ. ಮಂದ್ರ ಕಾದಂಬರಿಯನ್ನು ಕುರಿತಂತೆ ಹಾಗೂ ಈ ಪ್ರಶಸ್ತಿಗಳನ್ನು ಕುರಿತಂತೆ ಮುಂದೆ ಪ್ರತ್ಯೇಕವಾದ ಸಂಚಿಕೆಗಳನ್ನು ಮಾಡ್ತೀನಿ. ಈಗ ಭೈರಪ್ಪನವರ ಬಗ್ಗೆ ಹೇಳೋದಾದರೆ, ನಾವು ಕನ್ನಡಿಗರು ಇವತ್ತು ಜಾಗತಿಕ ಮಟ್ಟದಲ್ಲಿ ಎದೆ ಸೆಟಸಿ ಇವರು ನಮ್ಮವರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದಂಥ ಸಾಹಿತಿಗಳ ಪೈಕಿಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿರುವವರು ಭೈರಪ್ಪನವರು. ಬೇಕಾದಷ್ಟು ಜನ ಇದ್ದಾರೆ, ಆದರೆ ಭೈರಪ್ಪನವರು ಕೂಡ ಅದರಲ್ಲಿ ಮುಂಚೂಣಿಯಲ್ಲಿ ಬರ್ತಾರೆ. ಆದರೆ ನಮ್ಮಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಅಂತ ಒಂದು ಗಾದೆ ಇದೆ. ಈ ಗಾದೆ ಕನ್ನಡಿಗರಿಗೆ ತುಂಬ ಸಂದರ್ಭಗಳಲ್ಲಿ ಒಂದು ರೀತಿಯಲ್ಲಿ ಹೊಂದಿಕೆ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಎಂಥೆಂಥ ಸಾಧಕರು ಇದ್ದರೂ ಕೂಡ ಅವರು ನಮ್ಮ ಮನೆಯಂಗಳದಲ್ಲೇ ಇರೋದ್ರಿಂದಾಗಿ ನಮಗೆ ಅವರ ಬೆಲೆ ಗೊತ್ತಿರೋದಿಲ್ಲ. ಹೊರಗಿನವರಿಗೆ ಬೇಕಾದಷ್ಟು ಗೊತ್ತಿರುತ್ತೆ. ನಾನಿದನ್ನು ಸುಮ್ಮನೆ ಏನೋ ಒಂದು ಹೇಳಬೇಕು ಅಂತ ಹೇಳ್ತಾ ಇಲ್ಲ, ಅಂಕಿಅಂಶಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ನೋಡಿ, ಭೈರಪ್ಪನವರನ್ನು ಕುರಿತಂತೆ ಹಿಂದೆ ಅವರ ಕೆಲವು ಕೃತಿಗಳನ್ನು ನಾವು ಈ ಪುಸ್ತಕ ಓದಿ ಸರಣಿಯಲ್ಲಿ ಪರಿಚಯ ಮಾಡಿಸಿದ್ದೀವಿ. ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಕೂಡ ಮಾಡಿದ್ದೀವಿ. ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕೆಲವರು ಭೈರಪ್ಪನವರು ಒಬ್ಬ ಜಾತಿವಾದಿ, ಭೈರಪ್ಪನವರು ಬಲಪಂಥೀಯರು, ಹೀಗೆಲ್ಲ ಒಂದು ರೀತಿಯ ಆತುರದ ನಿರ್ಧಾರಕ್ಕೆ ಬಂದು ಒಂದು ಕಮೆಂಟನ್ನು ಹಾಕ್ತಾರೆ. ನಾವು ಈ ಪುಸ್ತಕ ಓದಿ ಸರಣಿಯಲ್ಲಿ ನಿಮ್ಮ ಮುಂದೆ ಈಗಾಗಲೇ ಇಟ್ಟಿರುವಂಥ ಭಿತ್ತಿ ಜೀವನ ಚರಿತ್ರೆಯನ್ನು ಓದಿದರೆ ಭೈರಪ್ಪನವರು ಬಲಪಂಥೀಯರ ಜಾತಿವಾದಿಗಳ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಭೈರಪ್ಪನವರು ದಶಕಗಳ ಕಾಲ ಕನ್ನಡದ ಸಾರಸ್ವತ ಲೋಕದಲ್ಲಿ ಇದ್ದರೂ ಕೂಡ ಅವರು ಬರೆದಿರೋದು ಇದುವರೆಗೂ 25 ಕಾದಂಬರಿಗಳನ್ನು ಮಾತ್ರ, 1 ಕಥಾ ಸಂಕಲನ, 4 ಸಾಹಿತ್ಯೇತರ ಕೃತಿಗಳು, ಇಷ್ಟನ್ನೇ ಅವರು ಬರೆದಿರೋದು. ಆದರೆ ಇದು ಪ್ರಪಂಚದಾದ್ಯಂತ ಎಷ್ಟೋ ಭಾಷೆಗಳಿಗೆ ಅನುವಾದವಾಗಿದೆ, ಎಷ್ಟೋ ಮರುಮುದ್ರಣಗಳನ್ನು ಕಂಡಿದೆ. ಜಾಗತಿಕ ಮಟ್ಟದಲ್ಲಿ ಕೂಡ ಭೈರಪ್ಪನವರನ್ನು ಒಬ್ಬ ಪ್ರತಿಭಾವಂತ ಕಾದಂಬರಿಕಾರರು ಅಂತ ವಿಮರ್ಶಕರು ಗುರುತಿಸ್ತಾರೆ. ಆದರೆ ನಾವು ಕನ್ನಡದ ಜನ ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಅವರ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡ್ತೀವಿ. ನೋಡಿ, ಭೈರಪ್ಪನವರು ಜಾತಿವಾದಿ ಹೌದೋ ಅಲ್ವೋ ಅನ್ನೋದಕ್ಕೆ ನೀವು ಅವರ ಕೃತಿಗಳನ್ನು ಓದಿದ್ರೆ ಹಾಗೂ ಅವರ ಜೀವನ ಚರಿತ್ರೆಯನ್ನು ಓದಿದ್ರೆ ಗೊತ್ತಾಗುತ್ತೆ.
ಭೈರಪ್ಪನವ್ರ ತಾಯಿ ಗೌರಮ್ಮನವರು. ಭೈರಪ್ಪನವರು ಅವರ ಎದೆ ಹಾಲನ್ನು ಕುಡಿತಾ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಎಳೆಯ ಮಗುವಾಗಿದ್ದಾಗ, ಅದೇ ಊರಿನಲ್ಲಿ ದೇವಿರಯ್ಯ ಅಂತ ಒಬ್ಬ ಶಾನ್ಭೋಗರು ಇರ್ತಾರೆ. ಅವರ ಪತ್ನಿಗೆ ಈ ಬಾಣಂತಿ ಸನ್ನಿ ಅಂತ ಆಗುತ್ತೆ. ಅವರಿಗೆ ಕೂಡ ಮಗು ಹುಟ್ಟಿರುತ್ತೆ. ಆ ಮಗುವಿಗೆ ಆಕೆ ಹಾಲು ಕುಡಿಸೋಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿರ್ತಾರೆ, ಯಾಕೆಂದರೆ ಬಾಣಂತಿ ಸನ್ನಿ ಆಗಿರುತ್ತೆ. ಆ ಸಂದರ್ಭದಲ್ಲಿ ಆ ಮಗುವನ್ನು ಕೂಡ ಭೈರಪ್ಪನವರ ಜೊತೆಯಲ್ಲಿ ಆ ರಂಗಣ್ಣ ಎನ್ನುವ ಮಗುವಿಗೆ ಕೂಡ ಅವರ ತಾಯಿ ಹಾಲನ್ನು ಕೊಡಿಸ್ತಾರೆ. ಇನ್ನು ಭೈರಪ್ಪನವರ ಬಾಲ್ಯದಲ್ಲಿ ಅವರು ಯಾರ್ಯಾರ ಮನೆಯಲ್ಲಿ ಊಟ ಮಾಡಿದ್ದಾರೆ ಅನ್ನೋದೆಲ್ಲ ವಿವರಗಳು ಅದರಲ್ಲಿದೆ. ಜೊತೆಗೆ ಅವರು ವಾರಾನ್ನವನ್ನು ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮಾಡಿದವರು. ಹಾಗಾಗಿ ಜಾತಿವಾದವನ್ನು ಪೋಷಿಸುವಂಥ ಮನೋಭಾವ ಅವರಲ್ಲಿ ಖಂಡಿತವಾಗಿಯೂ ಇಲ್ಲ. ಆದರೆ ಈ ರೀತಿಯ ಕಮೆಂಟ್ಗಳನ್ನು ಹಾಕೋರು ತಮ್ಮ ಯಾವುದೋ ಒಂದು ಸಿದ್ಧಾಂತಕ್ಕೆ ಭೈರಪ್ಪನವರು ಒಗ್ಗೋದಿಲ್ಲ ಅನ್ನುವಂಥ ಒಂದು ಮನೋಭಾವವನ್ನು ಹೊಂದಿ ಯಾವುದೇ ಒಂದು ಅಧ್ಯಯನವನ್ನು ಮಾಡದೆ ಅವ್ರ ಬಗ್ಗೆ ಕಮೆಂಟನ್ನು ಹಾಕ್ತಾರೆ ಅಂಥವರು, ನಾನು ಹೇಳೋದು ಖಂಡಿತವಾಗಿಯೂ ಅವರ ಕೃತಿಗಳನ್ನೆಲ್ಲ ಓದಿ, ಅವರ ಜೀವನ ಚರಿತ್ರೆಯನ್ನು ಓದಿ, ಅವರ ಬಗ್ಗೆ ಬೇರೆಯವರು ಹೇಳಿರುವಂಥ ಮಾತುಗಳನ್ನೆಲ್ಲ ಓದಿ ಅಧ್ಯಯನ ಮಾಡಿ ಆಮೇಲೆ ನಿಮ್ಮ ನಿರ್ಧಾರವನ್ನು ಹೇಳಿ. ಏಕಾಏಕಿಯಾಗಿ ಅವರು ಜಾತಿವಾದಿ ಬಲಪಂಥೀಯರು ಅನ್ನುವಂಥದ್ದೊಂದು ನಿರ್ಧಾರಕ್ಕೆ ಬರಬೇಡಿ. ನೀವು ಬಲಪಂಥೀಯರು ಅಂತ ಒಬ್ಬರನ್ನು ಕರಿಬೇಕಾದ್ರೆ ಎಡಪಂಥ ಅನ್ನೋದು ಒಂದು ಇರಬೇಕಲ್ಲ. ಎಡ ಬಲ ಎರಡಿರುವಾಗ ನೀವು ಎಡವನ್ನು ಸರಿ ಅಂತಾಗಲಿ ಬಲವನ್ನು ಸರಿ ಅಂತಾಗಲಿ ಹೇಳೋಕ್ಕಾಗಲ್ಲ. ಒಬ್ಬರು ಇದನ್ನು ನಂಬಬಹುದು, ಒಬ್ಬರು ಅದನ್ನು ನಂಬಬಹುದು. ನಮ್ಮದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ನಮ್ಮಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಅಭಿಪ್ರಾಯ ಸ್ವಾತಂತ್ರ್ಯ ಇದೆ. ಒಬ್ಬೊಬ್ಬರು ಒಂದೊಂದನ್ನು ಅಪ್ಪುಕೊಂಡಿದ್ದೀವಿ, ತಪ್ಪುಕೊಂಡಿದ್ದೀವಿ, ನಾವು ಅಂದಿದ್ದೇ ಸರಿ ಅಂತ ಹೇಳ್ತೀವಿ. ಅದಲ್ಲ ಇದು, ಒಂದು ರೀತಿಯಲ್ಲಿ ಎಲ್ಲರನ್ನೂ ಗೌರವಿಸುವಂಥ ಒಂದು ರಾಷ್ಟ್ರ. ಹಾಗಾಗಿ ಯಾವುದೇ ವಾದವನ್ನಾಗಲಿ ನಾವು ಪುರಸ್ಕರಿಸಬೇಕು. ನಮಗೆ ಇಷ್ಟ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ಭೈರಪ್ಪನವರಿಗೂ ಚಲನಚಿತ್ರರಂಗಕ್ಕೂ, ಕನ್ನಡ ಚಲನಚಿತ್ರರಂಗಕ್ಕೂ ನಂಟು ಇವತ್ತು ನೆನ್ನೆಯದಲ್ಲ. ನೋಡಿ, ಮೊಟ್ಟ ಮೊದಲ ಪೂರ್ಣ ಪ್ರಮಾಣದ ಒಂದು ಹೊಸ ಅಲೆಯ ಚಿತ್ರ ಕನ್ನಡದಲ್ಲಿ ಬಂದಿದ್ದು 1970 ಯು ಆರ್ ಅನಂತಮೂರ್ತಿಯವರ ಕಾದಂಬರಿಯನ್ನು ಆಧರಿಸಿದಂಥ ಸಂಸ್ಕಾರ ಚಿತ್ರ. ಅದಾದ 2 ನಂತರ ಮತ್ತೊಂದು ಅಂಥದ್ದೇ ಪ್ರಯತ್ನ ನಡೆದಿದ್ದು ವಂಶವೃಕ್ಷ ಚಿತ್ರದಲ್ಲಿ. ಆ ವಂಶವೃಕ್ಷ ಎಸ್ ಎಲ್ ಭೈರಪ್ಪನವರು ಬರೆದಿರುವಂಥ ಒಂದು ಕಾದಂಬರಿ. ಇದಾದ ಮೇಲೆ ಕೂಡ ಅವರ ತಬ್ಬಲಿಯು ನೀನಾದೆ ಮಗನೇ, ಮತದಾನ, ನಾಯಿನೆರಳು, ಹೀಗೆ ಅನೇಕ ಕಾದಂಬರಿಗಳು ಚಲನಚಿತ್ರ ಮಾಧ್ಯಮಕ್ಕೆ ಅಳವಡಿಕೆಯಾಗಿವೆ. ಇವತ್ತು ಪರ್ವದಂಥ ಒಂದು ಅದ್ಭುತವಾದ ಕೃತಿ ಬೆಳ್ಳಿ ತೆರೆಯ ಮೇಲೆ ಮೂಡಿ ಬರ್ತಾ ಇರೋದೇ ಕನ್ನಡಿಗರಾದ ನಾವು ಸಂಭ್ರಮ ಪಡಬೇಕಾದಂಥ ಒಂದು ವಿಚಾರ. ಇನ್ನು ಈ ಪರ್ವ ಚಿತ್ರವನ್ನು 3 ಹಲವು ಭಾಷೆಗಳಲ್ಲಿ ತೆರೆಯ ಮೇಲೆ ತರೋದಕ್ಕೆ ಹೊರಟಿರುವವರು ವಿವೇಕ್ ಅಗ್ನಿಹೋತ್ರಿ ಅವರು. ಈಗಾಗಲೇ ತಮ್ಮ ತಾಷ್ಕೆಂಟ್ ಫೈಲ್ಸ್, ಕಾಶ್ಮೀರ್ ಫೈಲ್ಸ್ ಹಾಗೂ ವ್ಯಾಕ್ಸಿನ್ ವಾರ್ ಚಿತ್ರಗಳಿಂದ ಇಡೀ ವಿಶ್ವದ ಗಮನವನ್ನು ಸೆಳೆದಿರುವಂಥ ಒಬ್ಬ ಸೂಕ್ಷ್ಮ ಸಂವೇದನೆಯ ನಿರ್ದೇಶಕರು, ಅವರು ಈ ಪರ್ವ ಕಾದಂಬರಿಯನ್ನು 3 ತೆರೆಯ ಮೇಲೆ ತರ್ತಾ ಇದ್ದಾರೆ. ಇನ್ನು ಈ ಚಿತ್ರಕ್ಕೆ ಚಿತ್ರಕಥೆಯನ್ನು ಬರಿತಾ ಇರುವವರು ನಮ್ಮ ಮೇಕಪ್ ನಾಣಿಯವರ ಮಗ ಪ್ರಕಾಶ್ ಬೆಳವಾಡಿಯವರು, ಜೊತೆಗೆ ಕನ್ನಡ ಚಿತ್ರಗಳಲ್ಲೂ ಅಭಿನಯಿಸಿರುವಂಥ ಪಲ್ಲವಿ ಜೋಶಿಯವರು ಈ ಚಿತ್ರದ ನಿರ್ಮಾಪಕರು. ಪ್ರಕಾಶ್ ಬೆಳವಾಡಿಯವರು ಈಗಾಗಲೇ ಪರ್ವ ನಾಟಕವನ್ನು ಸಮರ್ಥವಾಗಿ ರಂಗದ ಮೇಲೆ ತಂದು ಯಶಸ್ಸನ್ನು ಕಂಡಿದ್ದಾರೆ. ಹಾಗಾಗಿ ಅವರಿಂದ ಖಂಡಿತವಾಗಿಯೂ ಒಂದು ಉತ್ತಮವಾದ ಚಿತ್ರಕಥೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಪರ್ವ ಕಾದಂಬರಿ ಮೊದಲ ಬಾರಿ ಪ್ರಕಟವಾಗಿದ್ದು ಕನ್ನಡದಲ್ಲಿ 1979. ಇದುವರೆಗೆ ಅಂದರೆ 2018 ಅದು 20 ಆವೃತ್ತಿಗಳನ್ನು ಕಂಡಿದೆ. ಅದಲ್ಲದೆ ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷ್, ಬಂಗಾಳಿ, ಮರಾಠಿ ಹಾಗೂ ಪಂಜಾಬಿ ಭಾಷೆಗಳಿಗೆ ಅನುವಾದವಾಗಿದೆ. ಈ ಪರ್ವ ಕಾದಂಬರಿಯನ್ನು ಬರೆಯೋದಕ್ಕೆ ಭೈರಪ್ಪನವರು ಮಾಡಿಕೊಂಡಂಥ ಒಂದು ಸಿದ್ಧತೆ, ಜೊತೆಗೆ ಎದುರಿಸಿದಂಥ ಸವಾಲುಗಳು, ಅಪಾಯವನ್ನು ಲೆಕ್ಕಿಸದೆ ಕೈಗೊಂಡಂಥ ಕೆಲಸಗಳು, ಇವೆಲ್ಲವನ್ನು ನಾವು ಕೂಲಂಕಷವಾಗಿ ತಿಳ್ಕೊಂಡ್ರೆ ಬಹುಶಃ ಅವರ ಮೇಲಿರುವಂಥ ನಮ್ಮ ಅಭಿಪ್ರಾಯ ಖಂಡಿತವಾಗಿಯೂ ಬದಲಾಗುತ್ತೆ. ಇಷ್ಟೊಂದು ಭಾಷೆಗಳಲ್ಲಿ ಇಷ್ಟೊಂದು ಆವೃತ್ತಿಗಳನ್ನು ಕಂಡಿರುವಂಥ ಪರ್ವ ಕಾದಂಬರಿಯನ್ನು ಕೋಟ್ಯಂತರ ಜನರು ಈಗಾಗಲೇ ಓದಿದ್ದಾರೆ. ಹಾಗಾಗಿ ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳುವಂಥದ್ದೇನೂ ಇಲ್ಲ. ಮಹಾಭಾರತದ ಕಥೆಯನ್ನು, ಮಹಾಭಾರತದ ಬಹುಮುಖ್ಯ ಪಾತ್ರಗಳನ್ನು ಇಟ್ಕೊಂಡು ಕೆಲವು ಪಾತ್ರಗಳನ್ನು ಭೈರಪ್ಪನವರೇ ಸೃಷ್ಟಿ ಮಾಡಿ ಅದರಲ್ಲಿರುವಂಥ ಎಲ್ಲ ಪವಾಡದ ಘಟನೆಗಳನ್ನು ತೆಗೆದುಹಾಕಿ ವಾಸ್ತವಿಕ ನೆಲೆಯಲ್ಲಿ ಇವತ್ತಿನ ಮನುಷ್ಯನ ಒಂದು ಮನೋಧರ್ಮದ ಹಿನ್ನೆಲೆಯಲ್ಲಿ ಅವತ್ತಿನ ಕಾಲವನ್ನು ಶೋಧನೆ ಮಾಡಿ ಈ ಕಥೆ ಹೀಗೆ ನಡೆದಿರಬಹುದು ಅಂತ ಕಾದಂಬರಿ ರೂಪದಲ್ಲಿ ಬರೆದಿರುವಂಥ ಒಂದು ಕೃತಿ ಪರ್ವ. ನೋಡಿ, ಈ ಕೃತಿ ಹೊರಬಂದಾಗ ಕೂಡ ಇರಾವತಿ ಕರ್ವೆಯವರು ಮರಾಠಿಯಲ್ಲಿ ಬರೆದಂಥ ಯುಗಾಂತ ಕಾದಂಬರಿ ಕೂಡ ಇದೇ ರೀತಿಯದ್ದು, ಅದನ್ನೇ ಭೈರಪ್ಪನವರು ಕಾಪಿ ಹೊಡೆದಿದ್ದಾರೆ ಅಂತ ಹೇಳಿರೋದು ಉಂಟು. ಆದರೆ ವಾಸ್ತವವಾಗಿ ಭೈರಪ್ಪನವರು ಪರ್ವ ಕಾದಂಬರಿಯನ್ನು ಬರೆಯೋದಕ್ಕೆ ಕಾರಣರಾದವರು ಎ ನಾರಾಯಣಪ್ಪ ಅಂತ ಒಬ್ಬ ಅವರ ವೈದ್ಯ ಮಿತ್ರರು.
1966 ಚಿಕ್ಕಮಗಳೂರಿನಲ್ಲಿ ಒಂದು ಸಮಾರಂಭ ನಡೆಯುತ್ತೆ. ಅಲ್ಲಿ ಭೈರಪ್ಪನವರ ಬಗ್ಗೆ ಸಭೆಗೆ ಪರಿಚಯಿಸುವಾಗ ಡಾಕ್ಟರ್ ಎ ನಾರಾಯಣಪ್ಪನವರು ಒಂದು ಮಾತನ್ನು ಹೇಳ್ತಾರೆ. ನನ್ನ ಈ ಮಿತ್ರರು ಈಗಾಗಲೇ ಸಾಕಷ್ಟು ಕಾದಂಬರಿಗಳನ್ನು ಬರೆದಿದ್ದಾರೆ. ಮಹಾಭಾರತದ ಪಾತ್ರಗಳನ್ನು ಇಟ್ಕೊಂಡು ಒಂದು ಅದ್ಭುತವಾದ ಕಾದಂಬರಿಯನ್ನು ಬರೆಯೋದಕ್ಕೆ ಹೊರಟಿದ್ದಾರೆ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಭೈರಪ್ಪನವರು ಆಮೇಲೆ ಕೇಳ್ತಾರೆ ನಾರಾಯಣಪ್ಪನವ್ರನ್ನ, ಯಾಕೆ ಹೀಗೆ ಮಾಡಿದ್ರಿ, ನಾನೇನು ನಿಮ್ಮ ಹತ್ರ ಆ ರೀತಿ ಬರಿತೀನಿ ಅಂತ ಹೇಳಿಲ್ವಲ್ಲ ಅಂತ. ಇಲ್ಲ, ನೀವು ಅನೇಕ ಸಾರಿ ನನ್ನ ಜೊತೆ ಮಾತಾಡುವಾಗ ಮಹಾಭಾರತದ ಪಾತ್ರಗಳನ್ನು ನೀವು ವಿಶ್ಲೇಷಣೆ ಮಾಡಿದ್ದೀರಿ, ಖಂಡಿತವಾಗಿಯೂ ನೀವು ಅಂಥದ್ದೊಂದು ಕಾದಂಬರಿಯನ್ನು ಮುಂದೆ ಬರೀತೀರಿ, ನನ್ನ ಮನಸ್ಸು ಹೇಳ್ತಾ ಇದೆ, ಅದಕ್ಕೋಸ್ಕರ ನಾನು ಅನೌನ್ಸ್ ಮಾಡಿದ್ದೀನಿ, ನೀವು ಖಂಡಿತ ಆ ದಿಕ್ಕಿನಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾರೆ. ಭೈರಪ್ಪನವರು ಮೊದಲಿಗೆ ಮಹಾಭಾರತವನ್ನು, ಬೇರೆ ಬೇರೆಯವರು ಬರೆದಿರುವಂಥ ಭಾರತವನ್ನು ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷ್ನಲ್ಲಿ ಇರುವಂಥ ಅನೇಕ ಕೃತಿಗಳನ್ನು ಓದ್ತಾರೆ, ಅಧ್ಯಯನ ಮಾಡ್ತಾರೆ. ಅವತ್ತಿನಿಂದಲೇ 1966 ಅವರು ಕಾರ್ಯೋನ್ಮುಖರಾಗ್ತಾರೆ. ಹಲವು ವರ್ಷಗಳ ಕಾಲ, ಅಂದರೆ 1975 ಸುಮಾರು 9 ಕೃತಿಗಳನ್ನು ಅಧ್ಯಯನ ಮಾಡ್ತಾರೆ. ಜೊತೆಗೆ ಒಂದು ಕಾಲನಿರ್ಣಯಕ್ಕೆ ಬರಬೇಕಲ್ಲ, ಯಾವ ಕಾಲದಲ್ಲಿ ಮಹಾಭಾರತ ನಡೆದಿತ್ತು ಅಂತ ಒಂದು ಕಾಲನಿರ್ಣಯಕ್ಕೆ ಬರ್ತಾರೆ. ಆ ಕಾಲನಿರ್ಣಯ ಆದಮೇಲೆ ಆ ಕಾಲದ ಬೇರೆ ಪರಿಸ್ಥಿತಿಗಳನ್ನೆಲ್ಲ ಅಧ್ಯಯನ ಮಾಡೋದಕ್ಕೆ ಇತಿಹಾಸವನ್ನು ಕೂಡ ಓದಬೇಕಾಗತ್ತೆ, ಅದನ್ನೆಲ್ಲ ಅಧ್ಯಯನ ಮಾಡ್ತಾರೆ. ಇಷ್ಟೆಲ್ಲವನ್ನು ಒಂದು ಕಾದಂಬರಿಯ ಸಲುವಾಗಿ ಅವರು ಮಾಡ್ತಾರೆ. ಆ ಕಾದಂಬರಿ ಯಶಸ್ಸು ಕಾಣುತ್ತೆ ಅಂತ ಯಾವ ಲೇಖಕನಿಗೂ ಗ್ಯಾರಂಟಿ ಇರಲ್ಲ. ಜೊತೆಗೆ ಆ ಕಾದಂಬರಿಯಿಂದ ಅವರೇನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಮನೆ ಕಟ್ಟಿಸ್ಕೊಳ್ಳಲ್ಲ. ಆದರೆ ಅವರಿಗೆ ಕಾದಂಬರಿ ಬರೆಯೋದು ಒಂದು ಅನಿವಾರ್ಯ ಪ್ರಕ್ರಿಯೆ, ಅವರು ಅದಕ್ಕೆ ಒಳಗೊಂಡಿರ್ತಾರೆ. ಅವರೊಬ್ಬ ಅಧ್ಯಾಪಕರಾಗಿದ್ದರೂ ಕೂಡ ಆ ಅಧ್ಯಾಪನದ ಜೊತೆ ಜೊತೆಯಲ್ಲಿ ಕಾದಂಬರಿ ಸೃಷ್ಟಿಯನ್ನು ಮಾಡ್ಕೊಂಡು ಬಂದಂಥವರು ಭೈರಪ್ಪನವರು. 1966 ಅಧ್ಯಯನವನ್ನು ಮಾಡ್ತಾರೆ. ಅಧ್ಯಯನ ಮುಗಿಸಿದ ಮೇಲೆ ಮಹಾಭಾರತ ನಡೆದಿರಬಹುದಾದ ಉತ್ತರ ಭಾರತದ ಬಹುತೇಕ ಪ್ರದೇಶಗಳಲ್ಲಿ ಸಂಚಾರ ಮಾಡ್ತಾರೆ. ಆ ಎಲ್ಲವನ್ನು ನಿಮಗೆ ನಾನೇಕೆ ಬರೆಯುತ್ತೇನೆ ಅಂತ ಭೈರಪ್ಪನವರ ಒಂದು ಪ್ರಬಂಧಗಳ ಸಂಕಲನ ಇದೆ. ಆ ಪುಸ್ತಕವನ್ನು ಕೊಂಡುಕೊಂಡು ನೀವು ಓದಿದ್ರೆ ಅದರಲ್ಲಿ ಪರ್ವ ಬರೆದದ್ದು ಅನ್ನುವಂಥ ಒಂದು ಅಧ್ಯಾಯ ಇದೆ. ಅದು ಸುಮಾರು 30-34 ಪುಟಗಳಷ್ಟಿದೆ. ಅದನ್ನು ಓದಿದ್ರೆ ಖಂಡಿತವಾಗಿಯೂ ಭೈರಪ್ಪನವರ ವ್ಯಕ್ತಿತ್ವ ಅಂಥದ್ದು, ಒಂದು ಕಾದಂಬರಿಯನ್ನು ಬರೆಯೋದಕ್ಕೆ ಅವರು ಎಷ್ಟೆಲ್ಲ ಸಾಹಸ ಪಟ್ಟಿದ್ದಾರೆ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಅಲ್ಲಿನ ಕೆಲವು ಮುಖ್ಯಾಂಶಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಮೊದಲ ಬಾರಿಗೆ ಭೈರಪ್ಪನವರನ್ನು ಕಾಡಿದ್ದು ದ್ರೌಪದಿಯ ಒಂದು ಪಾತ್ರ. ಅದು ಹೇಗೆ ಅಂದರೆ, ಅವರು ಭೈರಪ್ಪನವರಿಗೆ ಹಿಮಾಲಯದ ಆಕರ್ಷಣೆ ಬಹಳ. ಅವರ ಕೆಲವು ಕಾದಂಬರಿಗಳಲ್ಲಿ ಹಿಮಾಲಯದ ಹಿನ್ನೆಲೆಯಲ್ಲೇ ಬರೆದಿರುವಂಥ ಅನೇಕ ಘಟನೆಗಳಿವೆ. ಹಾಗಾಗಿ ಅವರು ಹಿಮಾಲಯವನ್ನು ತುಂಬ ಸಂಚಾರ ಮಾಡಿದಂಥವರು. ಅಲ್ಲಿನ ಗಡವಾಲ್ ಪ್ರದೇಶದಲ್ಲಿ ಅವರು ಸಂಚರಿಸ್ತಾ ಇದ್ದಾಗ ಒಂದು ಸಣ್ಣ ಹಳ್ಳಿಯಲ್ಲಿ ರಾತ್ರಿ ತಂಗಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಆ ಹಳ್ಳಿಯಲ್ಲಿ ಒಂದು ವಿಚಿತ್ರವಾದ ಪದ್ಧತಿ ಇರುತ್ತೆ. ಅದೇನಪ್ಪ ಅಂದರೆ, ಕುಟುಂಬದ ಹಿರಿಯ ಮಗ ಮದುವೆಯಾದಾಗ ಸಹಜವಾಗಿಯೇ ಆತನಿಗೆ ಹೆಂಡತಿಯಾಗಿ ಬರುವವಳು ಆ ಮನೆಯ ಉಳಿದ ಸದಸ್ಯರು, ಉಳಿದ ಸಹೋದರರೆಲ್ಲರಿಗೂ ಹೆಂಡತಿಯಾಗುವಂಥ ಒಂದು ಪದ್ಧತಿ, ಅಂದರೆ ಬಹುಪತಿತ್ವ ಪದ್ಧತಿ. ಹೇಗೆ 5 ಪಾಂಡವರಿಗೆ ದ್ರೌಪದಿ ಹೆಂಡತಿಯಾಗ್ತಾಳೋ ಅಂಥದ್ದೊಂದು ಪದ್ಧತಿ ಆ ಹಳ್ಳಿಯಲ್ಲಿ ಆಚರಣೆಯಲ್ಲಿರುತ್ತೆ. ಅದು 60-70 ಅವರು ನೋಡಿದ್ದು. ಅಂದರೆ ಇದು ಬಹುಶಃ ಮಹಾಭಾರತದಿಂದಲೇ ಪ್ರಭಾವಿತವಾಗಿ ಬಂದಿರುವಂಥದ್ದು ಅನ್ನುವ ಒಂದು ನಿರ್ಣಯದಲ್ಲಿ ಅವರು ಆ ಬಗ್ಗೆ ಸಂಶೋಧನೆ ಮಾಡ್ತಾ ಹೋಗ್ತಾರೆ. ನೋಡಿ, ಮುಂದೆ ವಿರಾಟ್ ನಗರಕ್ಕೆ ಹೋಗ್ತಾರೆ. ಅಲ್ಲಿ ತಾನೇ ಪಾಂಡವರು ವನವಾಸದ ಅವಧಿಯಲ್ಲಿ 1 ಅಜ್ಞಾತವಾಸವನ್ನು ಅನುಭವಿಸಿದ್ದು. ಆ ಒಂದು ಪ್ರದೇಶದ ಅಧ್ಯಯನಕ್ಕಾಗಿ ತೆರಳ್ತಾರೆ. ಅಲ್ಲಿ ಒಂದು ಭೀಮನ ಗುಹೆ ಇದೆ. ಆ ಗುಹೆಗೆ ನವ ದಂಪತಿಗಳು ಬರ್ತಾರೆ, ಪೂಜೆ ಮಾಡ್ತಾರೆ. ಅದರ ಉದ್ದೇಶ ಏನಪ್ಪ ಅಂದರೆ, ಭೈರಪ್ಪನವರು ಆ ಗುಹೆಯ ಸಂದರ್ಶನಕ್ಕಾಗಿ ಹೋಗಿದ್ದಾಗ ಅಲ್ಲಿಗೆ ಒಂದು ನವ ವಿವಾಹಿತ ಜೋಡಿ ಬರುತ್ತೆ. ಆ ವರನನ್ನು ಭೈರಪ್ಪನವರು ಕೇಳ್ತಾರೆ, ಯಾಕಪ್ಪ ಇಲ್ಲಿ ಬಂದು ನೀವು ಆಶೀರ್ವಾದ ತಗೋತಿದ್ದೀರಾ ಅಂತ. ಆತ ವಿವರವಾಗಿ ಹೇಳ್ತಾನೆ, ತನ್ನ ಪತ್ನಿಯ ಮೇಲೆ ಕಣ್ಣು ಹಾಕಿದ ಕೀಚಕನನ್ನು ಭೀಮ ವಧಿಸ್ತಾನೆ. ವಾಸ್ತವವಾಗಿ ಅವರು ಅಜ್ಞಾತವಾಸದಲ್ಲಿರುವಾಗ ತಮ್ಮ ಒಂದು ತಾವು ನಿಜವಾಗಿ ಯಾರು ಅನ್ನೋದನ್ನು ಹೊರಹಾಕುವ ಹಾಗಿಲ್ಲ, ಅದಕ್ಕಾಗಿ ಗುಪ್ತನಾಮವನ್ನು ಇಟ್ಕೊಂಡು ವೇಷ ಮರೆಸ್ಕೊಂಡಿರ್ತಾರೆ. ಆದರೆ ದ್ರೌಪದಿಯ ಮೇಲೆ ಕೀಚಕ ಕಣ್ಣು ಹಾಕಿದಾಗ ಆ ಒಂದು ಭಯವನ್ನು ಕೂಡ ತೊರೆದು ಭೀಮ ಆತನನ್ನು ಸಂಹಾರ ಮಾಡ್ತಾನೆ. ಅಂದರೆ ಇವತ್ತು ಕೂಡ ಹೆಂಡತಿಯ ಮೇಲೆ ಯಾರಾದರೂ ಕಣ್ಣು ಹಾಕಿದ್ರೆ ನಮಗೆ ಕೋಪ ಬಂದೇ ಬರುತ್ತೆ. ಅದು ಬಹುಶಃ ಅವತ್ತಿನ ಕಾಲದಿಂದಲೂ ನಮಗೆ ಬಂದಿರುವಂಥ ಒಂದು ಸ್ವಭಾವ, ಪುರುಷನಿಗೆ ಇರುವಂಥ ಒಂದು ಸ್ವಭಾವ. ಈ ಭೀಮನ ಗುಹೆಗೆ ಬಂದು ಅವರ ಆಶೀರ್ವಾದವನ್ನು ತಗೊಂಡ್ರೆ ನನಗೂ ಕೂಡ ನನ್ನ ಹೆಂಡತಿಯನ್ನು ರಕ್ಷಣೆ ಮಾಡುವಂಥ ಶಕ್ತಿ ಬರುತ್ತೆ, ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾರೆ. ನೋಡಿ, ವಿರಾಟ್ ನಗರದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ಪ್ರಸಂಗ ನಡೆಯುತ್ತೆ. ಅಲ್ಲಿನ ಪ್ರದೇಶವನ್ನೆಲ್ಲ ಸುತ್ತಿ ಅಲ್ಲಿನ ಇತಿಹಾಸವನ್ನು ಯಾರಾದರೂ ಹೇಳೋರು ಇದ್ದಾರಾ ಅಂತ ಹೇಳಿ ಭೈರಪ್ಪನವರು ತಮ್ಮ ಸಂಪರ್ಕವನ್ನೆಲ್ಲ ಶೋಧಿಸಿ ಒಬ್ಬರನ್ನು ಗುರುತು ಮಾಡ್ಕೋತಾರೆ.
ಅವರು ಆಚಾರ್ಯ ದೇವೇಂದ್ರ ಜಿ ಶರ್ಮ ಅಂತ. ಅವರಿಗೆ ಆವಾಗ ಒಂದು 30-35 ವರ್ಷ ವಯಸ್ಸು. ಅವ್ರ ಮನೆಗೆ ಭೈರಪ್ಪನವರು ಹೋಗ್ತಾರೆ, ಅವರು ನಿದ್ರೆಯಲ್ಲಿರ್ತಾರೆ, ಇವ್ರು ಕೂತಿರ್ತಾರೆ, ಅವರಿಗೆ ಎಚ್ಚರವಾಗುತ್ತೆ, ಏನು ಅಂತ ಕೇಳ್ತಾರೆ. ಹೀಗೆ ನಾನು ಮಹಾಭಾರತದ ಬಗ್ಗೆ ಬರೆಯೋದಕ್ಕೆ ಅಂತ ಬಂದಿದ್ದೀನಿ, ನನಗೆ ಈ ವಿರಾಟ್ ನಗರದ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಿಮ್ಮಿಂದ ತಿಳ್ಕೋಬೇಕಾಗಿದೆ, ನೀವೇನು ಕೆಲಸ ಮಾಡ್ತೀರಿ ಅಂತ ದೇವೇಂದ್ರ ಶರ್ಮಾ ಅವರು ಕೇಳ್ತಾರೆ. ನಾನೊಬ್ಬ ಕಾದಂಬರಿಕಾರ, ಕನ್ನಡದಲ್ಲಿ ಕಾದಂಬರಿಗಳನ್ನು ಬರೀತೀನಿ. ಎಷ್ಟು ಕಾದಂಬರಿ ಬರೆದಿದ್ದೀರಿ? 12 ಕಾದಂಬರಿ ಬರೆದಿದ್ದೀನಿ. ನಿಮ್ಮ ಹೆಸರೇನು ಇನ್ನೊಂದು ಸಾರಿ ಹೇಳಿ? ಭೈರಪ್ಪ ಅಂತ ಹೇಳ್ತಾರೆ. ಒಂದು ನಿಮಿಷ ಇರಿ ಅಂತ ದೇವೇಂದ್ರಜಿಯವರು ಒಳಗೆ ಹೋಗ್ತಾರೆ. ಹೋಗಿ ಕೈನಲ್ಲಿ ವಂಶವೃಕ್ಷ ಹಿಂದಿ ಆವೃತ್ತಿಯನ್ನು ಹಿಡ್ಕೊಂಡು ಬಂದು, ಈ ಪುಸ್ತಕವನ್ನು ಬರೆದವರು ನೀವೇನಾ ಅಂತ ಕೇಳ್ತಾರೆ. ಭೈರಪ್ಪನವರು ಹೌದು ಅಂತ ಹೇಳಿದ ಕೂಡಲೇ ಅವರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ದೇವೇಂದ್ರಜಿಯವರು ಭೈರಪ್ಪನವರ ಬಳಿ ಬಂದು ಅವರನ್ನು ಗಾಢವಾಗಿ ಆಲಂಗಿಸಿ 2 ದಿನಗಳ ಕಾಲ ತಮ್ಮ ಅತಿಥಿಯನ್ನಾಗಿ ಇಟ್ಕೊಂಡು ಆ ಇಡೀ ವಿರಾಟ್ ನಗರದ ವಿರಾಟ್ ದರ್ಶನವನ್ನು ಮಾಡಿಸ್ತಾರೆ. ಅವರಿಗೆ ಬೇಕಾದಂಥ ಮಾಹಿತಿಯನ್ನೆಲ್ಲ ಕೊಡ್ತಾರೆ. ಅಂದರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ನಾನು ಹೇಳಿದ್ನಲ್ಲ, ಹಾಗೆ ಆವತ್ತಿನ ಕಾಲಕ್ಕೆ ಭೈರಪ್ಪನವರು ಇಡೀ ಭಾರತದಾದ್ಯಂತ ಹೆಸರು ಗಳಿಸಿದ್ದಂಥ ಒಬ್ಬ ಕಾದಂಬರಿಕಾರರು. ಇನ್ನೊಂದು ಪ್ರದೇಶದಲ್ಲಿ ಭೀಮನಿಗೂ ಜರಾಸಂಧನಿಗೂ ಕಾಳಗ ನಡೆದಂಥ ಒಂದು ಜಾಗವನ್ನು ನೋಡೋದಕ್ಕೆ ಹೋಗ್ತಾರೆ. ಆದರೆ ಆ ಸ್ಥಳ ಅವತ್ತಿಗೆ ಒಂದು ಬೆಂಗಾಡಾಗಿ ಪರಿವರ್ತನೆ ಆಗಿರುತ್ತೆ, ಊರು ಬೇರೆ ಎಲ್ಲೋ ಸ್ವಲ್ಪ ದೂರದಲ್ಲಿ ನಿರ್ಮಾಣ ಆಗಿರುತ್ತೆ. ಈ ಕಾಡಿನ ಪ್ರದೇಶದಲ್ಲಿಯೇ ಅವರು ಸಂಚರಿಸಬೇಕಾಗಿರುತ್ತೆ, ಅಲ್ಲಿನ ವಾತಾವರಣವನ್ನು ನೋಡಬೇಕಾಗುತ್ತೆ, ಅಲ್ಲಿನ ಸಸ್ಯ ಸಂಕುಲ ಏನು, ಅಲ್ಲಿನ ಭೌಗೋಳಿಕ ಪ್ರದೇಶ ಎಂಥದ್ದು, ಆ ಲಕ್ಷಣಗಳನ್ನೆಲ್ಲ ತಿಳ್ಕೋಬೇಕು ಅಂತ ಅಲ್ಲಿಗೆ ಹೋಗಬೇಕಾಗುತ್ತೆ. ಆಗ ಆ ಹಳ್ಳಿಯವರೆಲ್ಲ ಹೇಳ್ತಾರೆ, ಅದು ಕಳ್ಳಕಾಕರೆಲ್ಲ ಓಡಾಡುವಂಥ ಜಾಗ, ದರೋಡೆಕೋರರಿದ್ದಾರೆ, ನೀವು ಅಲ್ಲಿ ಸಂಚರಿಸಿದ್ರೆ ಭಾಳ ಕಷ್ಟ ಆಗುತ್ತೆ, ನಿಮ್ಮ ಜೀವಕ್ಕೆ ಅಪಾಯ ಆಗಬಹುದು ಅಂತ. ಆಗ ಅವ್ರು ಏನು ಮಾಡ್ತಾರೆ ಅಂದರೆ, ತಾವು ಇಳ್ಕೊಂಡಿದ್ದಂಥ ಹೋಟೆಲ್ನಲ್ಲಿ ತಮ್ಮ ಅಮೂಲ್ಯವಾದ ಎಲ್ಲ ವಸ್ತುಗಳನ್ನು ಇಟ್ಟು ಒಂದು ಹರಿದಿರುವಂಥ ನಿಕ್ಕರನ್ನು ಧರಿಸಿ, ಒಂದು ಹರ್ಕಲ್ ಶರ್ಟನ್ನು ಧರಿಸಿ, ವೇಷವನ್ನು ಮರೆಸ್ಕೊಂಡು ಆ ಸ್ಥಳಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಗಂಟೆಗಟ್ಟಲೆ ಓಡಾಡಿಕೊಂಡು ಆ ಸ್ಥಳದ ಒಂದು ಮಾಹಿತಿಯನ್ನು ತಗೊಂಡು ಬರ್ತಾರೆ. ಅಂದರೆ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ ಈ ಕಾದಂಬರಿಯನ್ನು ಬರೀತಾರೆ. ಇಷ್ಟೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿದ ಮೇಲೆ ಅವರಿಗೆ ಆ ಕಾದಂಬರಿಯನ್ನು ಬರೆಯುವಂಥ ಒಂದು ಒತ್ತಡ ಆರಂಭ ಆಗುತ್ತೆ. 12 1975 ಕಾದಂಬರಿಯನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಕಾದಂಬರಿಯನ್ನು ಪೂರ್ತಿಯಾಗಿ ಅವರು ಬರೆದು ಮುಗಿಸೋದಕ್ಕೆ 1 ವರ್ಷಕ್ಕಿಂತ ಹೆಚ್ಚು ಅವಧಿಯನ್ನು ತಗೋತಾರೆ. 27 December 1976 ಪುಸ್ತಕದ ಬರವಣಿಗೆ ಮುಕ್ತಾಯ ಆಗುತ್ತೆ. ಅದಾದ 3 ವರ್ಷಗಳ ನಂತರ ಮೊದಲನೇ ಆವೃತ್ತಿ ಪ್ರಕಟವಾಗಿ ಕನ್ನಡಿಗರ ಕೈಗೆ ಬರುತ್ತೆ. ಇವತ್ತು ಪರ್ವದ ಬಗ್ಗೆ ತಿಳಿದುಕೊಳ್ಳದೇ ಇರುವಂಥ ಸುಶಿಕ್ಷಿತ ಕನ್ನಡಿಗರು ಬಹಳ ಕಡಿಮೆ. ಹಾಗಾಗಿ ಅಂಥದ್ದೊಂದು ಕೃತಿ ಬೆಳ್ಳಿ ತೆರೆಯ ಮೇಲೆ ಮೂಡಿ ಬರ್ತಾ ಇರೋದರಿಂದ ಕನ್ನಡಿಗರಾದ ನಾವೆಲ್ಲರೂ ಅದನ್ನು ಬೆಂಬಲಿಸೋಣ, ಹಾಗೂ ಅಂಥದ್ದೊಂದು ಸಂಭವ ನಡೀತಾ ಇರೋದನ್ನು ಖಂಡಿತವಾಗಿಯೂ ನಾವು ಸಂಭ್ರಮದಿಂದ ಆಚರಣೆ ಮಾಡೋಣ, ಹೆಮ್ಮೆ ಪಡೋಣ ಅಂತ ಹೇಳಿ ಮತ್ತೆ ಮುಂದಿನ ಸಾಧಕರ ಸನ್ನಿಧಿ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.